ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ವಿದ್ಯಾರ್ಥಿಗಳ ಬಸ್ ಬಸ್ ಒಂದು ಗುಡ್ ನ್ಯೂಸ್, ಒಂದು ಸಿಹಿ ಸುದ್ದಿ ಬಂದಿದೆ. ಆ ಸಿಹಿ ಸುದ್ದಿ ನಾನು ತಿಳಿಸ್ಕೊಡ್ತೀನಿ. ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಎಷ್ಟು ಲೈಕ್ ಮಾಡಿ ಬನ್ನಿ ವೀಡಿಯೋ ಶೇರ್ ಮಾಡೋಣ. ಓಕೆ ವಿದ್ಯಾರ್ಥಿಗಳು, ನೀವು ವರ್ಷ ವರ್ಷ ಬಸ್ ಬಸ್ನ ಮಾಡ್ಕೊತಿದ್ದೀರಾ ನೀವು. ಬಟ್ ಮುಂಚೆ ಏನಿತ್ತು ಅಂದರೆ ಬಸ್ ಬಸ್ದು ಲಿಮಿಟ್ ಇತ್ತು, ಅಂದರೆ ಕಿಲೋಮೀಟರ್ ಲಿಮಿಟ್ ಇತ್ತು. ನಿಮ್ಮ ಕಾಲೇಜು ಅಥವಾ ನಿಮ್ಮ ಕಾಲೇಜಿಂದ ನಿಮ್ಮ 60 ಕಿಲೋಮೀಟರ್ ಒಳಗೆ ಮಾತ್ರ ನೀವು ಬಸ್ ಬಸ್ನ ಮಾಡ್ಕೋಬೇಕಿತ್ತು. 60 ಕಿಲೋಮೀಟರ್ ಮೇಲೆ ನೀವು ಬಸ್ ಬಸ್ನ ಕೊಡ್ತಾ ಇರಲಿಲ್ಲ. ಇನ್ ಕೇಸ್ ಲಾಯರ್ಗಳು ನೋಡ್ರೆಲ್ಲ ಬಸ್ಕೋಬೇಕಿತ್ತು, ಅದೆಲ್ಲ ಸುಮ್ಮನೆ ಹಿಂಸೆ ಆಗೋದು, ಪ್ರೊಸೀಜರ್ ಸ್ವಲ್ಪ ಟಫ್ ಇತ್ತು. ಆದರೆ ಈಗ ಸರ್ಕಾರದಿಂದ ಗುಡ್ ನ್ಯೂಸ್ ಏನಂದರೆ, ನಿಮಗೆ ಬಸ್ ಪಾಸ್ ಅವಧಿ ಅಂದರೆ ವಿದ್ಯಾರ್ಥಿಗಳ ಬಸ್ ಪಾಸ್ ಅವಧಿ ಏನು ಮಾಡಿದ್ದಾರೆ ಅಂದರೆ, 100 ಕಿಲೋಮೀಟ್ರ್ ಮಿತಿ, 60 ಕಿಲೋಮೀಟ್ರ್ ಮಿತಿ ಇತ್ತು. 60 ಕಿಲೋಮೀಟ್ರ್ ಒಳಗೆ ನೀವು ಬಸ್ ಪಾಸ್ನ ಮಾಡ್ಕೋಬೇಕಿತ್ತು. 60 ಕಿಲೋಮೀಟ್ರ್ ಮೇಲಿದ್ದರೆ ನೀವು ಆಗ್ತಾ ಇರಲಿಲ್ಲ, ನೀವು ಬಸ್ ಹಾಕೊಂಡು ಹೋಗಬೇಕಿತ್ತು ಅಥವಾ ನೀವು 60 ಕಿಲೋಮೀಟ್ರಿಗೆ ಮಾತ್ರ ಮಾಡ್ಸ್ಕೋಬೇಕಿತ್ತು. ಬಟ್ ಈಗ ಅಪ್ಡೇಟ್ ಏನು ಬಂದಿದೆ ಅಂದರೆ, 100 ಕಿಲೋಮೀಟ್ರ್ ನಿಮ್ಮದು ಬಸ್ ಬಸ್ದು ಮಾಡಿಸ್ಕೊಡೋದು ಕಿಲೋಮೀಟರ್ ಲಿಮಿಟ್ ಬಂದುಬಿಟ್ಟು 100 ಕಿಲೋಮೀಟ್ರ್ ಮಿತಿಯನ್ನು ಮಾಡಿದ್ದಾರೆ. ಇದರಿಂದ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಅನ್ಕೋತೀನಿ. ಎಲ್ಲೂ ಮನೆ ದೂರದಲ್ಲಿ ಇರುತ್ತೆ ವಿದ್ಯಾರ್ಥಿಗಳು, ಅವ್ರಿಗೆ ಹೋಗೋಕ್ಕೆ ಬಸ್ಸಿಗೆ ಹೋಗೋಕ್ಕೆ ತೊಂದರೆ ಆಗ್ತದೆ. ಅಂಥ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ ಅನ್ಕೋತೀನಿ. 100 ಕಿಲೋಮೀಟ್ರ್ ಮಿತಿಯನ್ನು ಮಾಡಿದ್ದಾರೆ. ಇದು ಜಾರಿಗೆ ಬಂದು ಮುಂದಿನ ವರ್ಷ ಬರಬಹುದು ಅನ್ಕೋತೀನಿ. ಸದ್ಯಕ್ಕೆ ಈ ವರ್ಷ ಜಾರಿಗೆ ಬರುತ್ತೆ ಅಲ್ವ ಅಂತ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಬಟ್ KSRT ಅಥವಾ BMTCಯಿಂದ ಒಂದು ಅಫಿಷಿಯಲ್ ನೋಟಿಫಿಕೇಶನ್ ಬಂದರೆ ಈ ವರ್ಷ ಜಾರಿ ಆಗುತ್ತೆ ಅಂತ. ಬಟ್ ಮುಂದಿನ ವರ್ಷ ಜಾರಿ ಆಗೋದು ಕನ್ಫರ್ಮೇಷನ್ ಆಗಿದೆ, ಯಾಕಂದರೆ ಸರ್ಕಾರದಿಂದ ಅಧಿಕೃತವಾಗಿ ಸರ್ಕಾರದವರೇ ಹೇಳಿದ್ದಾರೆ. ಇದು ಇವತ್ತಿನ ಅಪ್ಡೇಟ್ಸ್. ವೀಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಇದೇ ಥರ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿದ್ಯಾರ್ಥಿಗಳು ಸಿಗೋಣ ಮುಂದಿನ ವಿಡಿಯೋದಲ್ಲಿ.